ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ಬಿರುಸಿನ ಪ್ರಚಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪುರಸಭಾ ಚುನಾವಣೆಗೆ ಕಾಂಗ್ರೆಸ್ ಹಾಗೂ ಸಿಪಿಎಂ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರುಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ವಾರ್ಡ್ ನಂಬರ್ 14 ಅಭ್ಯರ್ಥಿ ಸಮಾಜ ಸೇವಕಿಯಾದ ಡಾಕ್ಟರ್ ಗುಲ್ನಾಜ್ ಬೇಗಂ ಹಾಗೂ ವಾರ್ಡ್ ನಂಬರ್ 19 ಅಭ್ಯರ್ಥಿಯಾದ ಶಬಾನಾ ಫರ್ವಿನ್ ವರದಿಗಾರರೊಂದಿಗೆ ಮಾತನಾಡಿ, ಕ್ಷೇತ್ರದ ಶಾಸಕರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜನರು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಕೈ ಹಿಡಿಯಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಶಬ್ಬೀರ್ ಅಹಮದ್, ಶಫಿ ಅಹಮದ್, ರಾಮು ನಾಗರಾಜ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾರವರ ವರದಿ. ಇವತ್ತು ನಾನು ನಮ್ಮ ಶಾಸಕರು ಆಶೀರ್ವಾದ ಐತೆ ನನಗೆ. ವಾರ್ಡಲ್ಲಿ ನಾನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು, ಯಾಕಂದರೆ ಒಂದು ರೋಡ್ ಆಗಲಿ, ಒಂದು ಮನೆ, ಸೈಟು, ಲೈಟು, ರೋಡ್, ಚರಂಡಿ ಎಲ್ಲ ಏನೇ ಇದ್ರೂ ಮುನ್ಸಿಪಲ್ ವ್ಯವಸ್ಥೆಯಲ್ಲಿ ಅದೆಲ್ಲ ನಾನು ಕೆಲಸ ಮಾಡೋಕ್ಕೆ ಸೌಲಭ್ಯ ಬಂದ್ರೂ ನಾನು ಸೌಲಭ್ಯ ಮಾಡ್ತೀನಿ ಸರ್. ಎಲ್ಲರ ಜನರ ಆಶೀರ್ವಾದ ನಮಗೈತೆ, ನಮ್ಮ ಶಾಸಕರ ಆಶೀರ್ವಾದ, ಎಲ್ಲರೂ ನಮ್ಮ ಮುಖಂಡರು, ಕಾಂಗ್ರೆಸ್ ಮುಖಂಡರು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ನನಗೆ ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಿ ಗೆಲ್ಲೋದಕ್ಕೆ 100% ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಆಶೀರ್ವಾದ, ಎಲ್ಲರ ಆಶೀರ್ವಾದ ನಮಗೈತೆ ಸರ್. ಮೇರಾ ನಾಮ ಶಬಾನಾ ಫರ್ಮೀನ್ ಹೈ, ಮೈ 19th ವಾರ್ಡ್ ಸೇ ಕಂಟೆಸ್ಟೆಡ್ ಕಾಂಗ್ರೆಸ್ ಕಿ ತರಫ್ ಸರ್. ಮೇರಿ ನಿಶಾನಿ ಹಾಕೋ ಹಕ್ಕಿ ನಿಶಾನಿ ಸೀರಿಯಲ್ ನಂಬರ್ ಆಕ 3. ನಾ ಇನ್ಶಾಲ್ಲಾ ಮೇರೆ ವಾರ್ಡ್ ಮೇ ಸಬ್ಜನೆ ಭೀ ಸಪೋರ್ಟ್ ಕರ್ಕೋ ಜಿತಾ ಲೇತೋ, ಇನ್ಶಾಲ್ಲಾ ಮೇ ಮೇರಿ ಜಾನ್ ಸೇ ಭೀ ಜ್ಯಾದಾ ಮೆಹನತ್ ಕರ್ತೋ ಮೇರೆ ವಾರ್ಡ್ ಡೆವಲಪ್ ಕರ್ತೀನಿ. ಓರ್ ಮೇ ಮೇರೆ ವಾರ್ಡ್ ಮೇ ಜೋ ಜೋ ಪ್ರಾಬ್ಲಮ್ಸ್ ಹೈ, ಚರಂಡಿ ಕಾ ಹೋ ಜಾಂದೆ, ಪಾನಿ ಕಾ ಹೋ ಜಾಂದೆ, ರೋಡ್ ಹೋ ಜಾಂದೆ, ಲೈಟ್ಸ್ ಹೋ ಜಾಂದೆ, ಜೋ ಭೀ ಮುನ್ಸಿಪಲ್ ಕೆ ಪ್ರಾಬ್ಲಮ್ಸ್ ಜೋ ಭೀ ಹದ್ದಿ, ಓ ಮೇ ಇನ್ಶಾಲ್ಲಾ 100% ಮೇ ಕಾಮ್ ಕರ್ತೀನಿ. ಓರ್ ಮೇರೆ ವಾರ್ಡ್ ಕೆ ವಾಸ್ತೆ ಏಕ ಫಿಲ್ಟರ್ ಕಿ ಜರೂರತ್ ಹೈ, ವಾಟರ್ ಫಿಲ್ಟರ್ ಕಿ, ಓರ್ ಏಕ ಅಂಗನವಾಡಿ ಕಿ ಜರೂರತ್ ಹೈ. ಇಸ್ಕೆ ಅವಶ್ಯಕತೆ ಭೀ ಮೈ ಲಡ್ಕೋ ಫೈಟ್ ಕರ್ತೋ, ಹಮಾರೆ ಕೌನ್ಸೆ ಭೀ ಮಿನಿಸ್ಟರ್ಸ್ ಹೋ ಜಾಓ, ಹಮಾರೆ ಎಮ್ ಎಲ್ ಎ ಸರ್ ಹೋ ಜಾಓ, ಉನ್ಕೆ ಪಾಸ್ ಸೇ ಮೇ ವರ್ಕ್ ದಲಾ ಲೇಕೋ, ಮೇ ಇನ್ಶಾಲ್ಲಾ ಕೋಶಿಶ್ ಕರ್ತೋ, ಮೇ ತರಾ ಚೂಸ್ ಕರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.